ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತು ನಾವು ಒಂದು ವಿಶೇಷವಾದ ಬೆಳೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲಿದ್ದೀವಿ ಒಂದು ಬದನೆ ಅಂತಕ್ಕಂಥದ್ದು ನೋಡ್ತೀವಿ ಬದನೆಯಲ್ಲಿ ಗುಂಡು ಬದನೆ ಉದ್ದು ಬದನೆ ಹಸಿರು ಬದನೆ ಕಪ್ಪು ಬದನೆ ಬಣ್ಣನಾದ ರೀತಿಯ ಬದನೆಗಳಿದ್ದಾವೆ ಆದರೆ ಇನ್ನೊಂದು ವಿಶಿಷ್ಟವಾದ ಬದನೆ ಅಂದರೆ ಬಾಟಲ್ ಬದನೆ ಅಥವಾ ಬಾಟಲ್ ಬ್ರಿಂಜಾಲ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಕರಿತಕ್ಕಂಥದ್ದು ಅದು ಬಹಳ ದೊಡ್ಡದಾಗಿ ದಪ್ಪದಾಗಿ ಬರ್ತಕ್ಕಂಥದ್ದು ಅದು ಸುಮಾರು ಮುಕ್ಕಾಲು ಕೆ ಜಿಯಿಂದ ಹಿಡಿದು ಒಂದೂವರೆ ಕೆ ಜಿ ತನಕ ಬರ್ತಕ್ಕಂಥ ಒಂದು ಬಾಟಲ್ ಬದನೆ ಈ ಬದನೆ ಬಹಳ ಉತ್ಕೃಷ್ಟವಾದ ಆಹಾರ ಅದರಲ್ಲೂ ತರಕಾರಿ ಬೇರೆ ಬದನೆಗಿಂತ ಕ ಹೋಲಿಸಿದಾಗ ಬೇರೆ ಬದನೆ ಕೆ ಜಿಗೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಇದ್ರೆ ಈ ಬದನೆ ಎಂಬತ್ತು ರೂಪಾಯಿ ಒಂದು ಕೆ ಜಿಗೆ ಅಂದರೆ ಎರಡರ ಎರಡು ಪಟ್ಟು ಹೆಚ್ಚು ನಾವು ಇದನ್ನು ಇದನ್ನು ಬೆಲೆಯನ್ನು ನಾವು ನೋಡ್ಬೋದು ಹಾಗಾಗಿ ಇದು ಹೇಗೆ ಬೆಳೆಯೋದು ಅಂತಕ್ಕಂಥದ್ದು ಭಾಳ ಸುಲಭ ಇದು ಸುಮಾರು ಒಂದು ದೊಡ್ಡದಾಗಿ ಬೆಳೀತಕ್ಕಂಥ ಗಿಡ ಇದು ಸಾಲಿಂದ ಸಾಲಿಗೆ ಐದು ಅಡಿ ಅಂತರ ಕೊಡಬೇಕಾಗತ್ತೆ ಈ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಅಂತರ ಕೊಟ್ಟು ಒಂದೊಂದು ಗಿಡವನ್ನು ನಾಟಿ ಮಾಡಬೇಕು ಈ ನಾಟಿ ಮಾಡಿದ ಸಸಿಗಳು ನಾವು ಸಸಿ ಮಡಿಲಿ ತಯ ಸಸಿ ತಯಾರು ಮಾಡಿ ಇಲ್ಲಿ ಬಂದು ಒಂದು ವರ್ಷದ ಸಸಿಗಳನ್ನು ನಾವು ನಾಟಿ ಮಾಡಿದಾಗ ಅದು ಒಂದೂವರೆ ತಿಂಗಳ ನಂತರ ಅಂದರೆ ನಾಟಿ ಮಾಡಿದ ಒಂದೂವರೆ ತಿಂಗಳ ನಂತರ ಹೂ ಬಿಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ಲಿಂದ ಹಿಡಿದು ನಾಲ್ಕರಿಂದ ಐದು ತಿಂಗಳವರೆಗೂ ಇದು ಹೂ ಬರ್ತಾ ಇರುತ್ತೆ ಕಾಯಿ ಬರ್ತಾ ಇರುತ್ತೆ ಅದನ್ನು ಕಟಾವು ಮಾಡಿದಾಗ ನಮಗೆ ಪ್ರತಿ ಒಂದು ಹತ್ತರಿಂದ ಹನ್ನೆರಡು ಸಾರಿ ಕಟಾವು ಮಾಡ್ಬೋದು ಇದನ್ನು ಕಟಾವು ಮಾಡಿ ಮಾರ್ಕೆಟ ಮಾಡಿದಾಗ ನಮ್ಗೆ ಸಾಕಷ್ಟು ಒಟ್ಟಿಗೆ ನೋಡಿದಾಗ ನೂರ ಐವತ್ತರಿಂದ ನೂರ ಅರವತ್ತು ಟನ್ ಒಂದು ಎಕ್ಟೇರ್ ಪ್ರದೇಶಕ್ಕೆ ಈ ಬಾಟಲ್ ಬದನೆಯನ್ನು ನಾವು ತೊಗೊಳಿಕ್ಕೆ ಸಾಧ್ಯವಾಗುತ್ತೆ ಈಗೆಲ್ಲ ನಾನು ಹೇಳಿದೆ ಎಂಬತ್ತು ರೂಪಾಯಿ ಒಂದು ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ನೀವು ಹೊರಗಡೆ ಮಾಲ್ಗಳಿಗೆಲ್ಲ ಹೋದಾಗ ನೂರು ನೂರೈವತ್ತು ಇನ್ನೂರು ರೂಪಾಯಿಗೆ ಮಾರ್ತಾರೆ ಆದರೆ ಸಾಮಾನ್ಯವಾದ ಮಾರ್ಕೆಟಲ್ಲಿ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಬರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ಹಾಗಾಗಿ ಇದು ಒಂದು ವಿಶಿಷ್ಟ ಇಷ್ಟವಾದ ತಳಿ ಈ ತಳಿಯನ್ನ ನಾವು ಬಳ್ಕೊ ಬಳಸ್ಕೊಳ್ಳೋದ್ರಿಂದ ಇ ವಿ ಫಿಫ್ಟೀನ್ ಸೆವೆಂಟಿ ಫೋರ್ ಎಸ್ ವಿ ಅಂತಕ್ಕಂಥದ್ದು ಒಂದು ತಳಿ ಇದು ಸೊ ಇದು ಭಾಳಷ್ಟು ಉತ್ತಮವಾಗಿ ಬರ್ತಿ ಬಂದಿರತಕ್ಕಂಥದ್ದು ಆಮೇಲೆ ಇದು ಮುಖ್ಯವಾಗಿ ಏನಂತಂದರೆ ಸ್ವಲ್ಪ ಕಾಯಿ ದಪ್ಪ ಇರೋದರಿಂದ ಈ ಕಾಂಡವನ್ನು ಒಂದು ಸ್ವಲ್ಪ ಎತ್ತು ಕಟ್ಟಬೇಕಾಗತ್ತೆ ಅದು ಎತ್ತು ಕಟ್ಟಿದಾಗ ಕಾಯಿ ತೂಕವನ್ನು ತಡ್ಕೊಳುತ್ತೆ ಇಲ್ಲದ್ರೆ ಒಂದೊಂದು ಸರಿ ಆ ಕೊಂಬೆ ಮುರಿದು ಬೀಳ್ತಕ್ಕಂಥದ್ದು ನಾವು ನೋಡ್ಬೋದು ಆ ಮುರಿದಂಗೆ ನಾವು ಇದನ್ನು ಆಸರೆಯನ್ನು ಕೊಡಬೇಕಾಗತ್ತೆ ಸೊ ಆಸರೆ ಕೊಟ್ಟಾಗ ಇದು ಭಾಳ ಉತ್ಕೃಷ್ಟವಾಗಿ ನೆಲಕತ್ ಹಾಗೆ ಭಾಳಷ್ಟು ಗುಣಮಟ್ಟವನ್ನು ಕಾಪಾಡಿಕೊಳ್ಳಕ್ಕೆ ಸಾಕಷ್ಟು ಸಾಧ್ಯವಾಗುತ್ತೆ ಸೊ ಹಾಗಾಗಿ ಈ ಬೆಳೆ ಒಂದು ಬಹಳ ಉತ್ತಮವಾದ ಬೆಳೆ ಸೊ ಇದು ಬೆಳೆಯೋದ್ರಿಂದ ಆರು ತಿಂಗಳವರೆಗೂ ಅಂದ್ರೆ ನೂರ ಐವತ್ತರಿಂದ ನೂರ ಅರವತ್ತು ದಿವ್ಸದವರೆಗೂ ಈ ಬೆಳೆ ಇರ್ತದೆ ನಂತರ ಅದನ್ನ ತೆಗೆದು ಬೇರೆ ಬೆಳೆ ಆಗ್ತಕ್ಕಂಥದ್ದು ಹಾಗಾಗಿ ಬಹಳಷ್ಟು ಇದು ಉತ್ತಮವಾದ ಬೆಳೆ ರೈತ ಬಾಂಧವರು ಇದನ್ನೆಲ್ಲ ವೀಕ್ಷಣೆ ಮಾಡಿ ಕೃಷಿ ಮೇಳದಲ್ಲಿ ಸಾಕಷ್ಟು ಇದನ್ನು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದೆ ಸೊ ಇದನ್ನ ವೀಕ್ಷಣೆ ಮಾಡಿ ಇದ್ರ ಇದರಲ್ಲಿರ್ತಕ್ಕಂಥ ಇನ್ನೂ ಅನುಕೂಲಗಳು ಅಥವಾ ಉತ್ಪಾದನೆ ಹೇಗೆ ಮಾಡಬೇಕು ವ್ಯವಸಾಯ ಹೇಗೆ ಮಾಡಬೇಕು ಅಥವಾ ಯಾವ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಬೇಕು ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಸದಾವಕಾಶ ಇದೆ ಇಲ್ಲಿ ತಾವು ಬಂದು ವೀಕ್ಷಣೆ ಮಾಡಬೇಕು ನಾನು ಡಾಕ್ಟರ್ ಕೆ ಎನ್ ಶ್ರೀನಿವಾಸಪ್ಪ ಅಂತೇಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ಬೆಳೆಸಿರೋದು ತಮಗೆಲ್ಲ ತೋರಿಸ ಅಂತ ಹೇಳ್ಬಿಟ್ಟು ನಿಮ್ಮ ಹೇಳಿಗೆಗಾಗಿ ರೈತರು ಅದಕ್ಕೆ ಸಂಬಂಧಪಟ್ಟವ್ರು ಯಾರೇ ಇರಲಿ ಬಂದು ನೋಡಿ ಅದರ ಹೇಳಿಗೆಯನ್ನು ಪಡ್ಕೋಬೇಕು ಅದರ ಉಪಯೋಗವನ್ನ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ನಾವು ಇಲ್ಲಿ ಒಂದು ವಿಶಿಷ್ಟವಾದ ಬೆಳೆ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅದರಲ್ಲೂ ಸೌತೆ ಸೌತೆಕಾಯಿ ಅಂದ ತಕ್ಷಣ ನಾವು ಬಾಯಾರಿಕೆ ಆಗೋದು ನೋಡ್ತೀವಿ ಬೇಸಿಗೆ ಕಾಲದಲ್ಲಿ ಬೇಕೇ ಬೇಕು ಅಂತೀವಿ ಯಾವುದೇ ಊಟ ಮಾಡೋವಾಗ ಅದ್ರ ಜೊತೆ ಸಡಲಾಗಿ ಸಲಾಡಾಗಿ ಬಳಸ್ಕೊತೀವಿ ಹಾಗಾಗಿ ಯಾವುದೇ ಹಸಿವಾದಾಗ ತೊಗೊಳ್ತೀವಿ ಬಾಯಾರಿಕೆ ಆದಾಗ ತಗೊಳ್ತೀವಿ ಹಾಗಾಗಿ ಅಷ್ಟು ಉತ್ತಮವಾಗಿ ಪ್ರತಿನಿತ್ಯ ತೊಗೊಳ್ತಕ್ಕಂಥ ಒಂದು ಉತ್ತಮವಾದ ತರಕಾರಿ ಅಂದರೆ ಸೌತೆಕಾಯಿ ಆ ಸೌತೆಕಾಯಿಯಲ್ಲಿ ಹೈಬ್ರಿಡ್ ಸೌತೆಕಾಯಿ ನಾಟಿ ಸೌತೆಕಾಯಿ ಇನ್ನಿತರ ಸೌತೆಕಾಯಿಗಳು ತಾವೆಲ್ಲ ನೋಡಿರ್ತೀರ ಆದರೆ ಇಂಗ್ಲೀಷ್ ಸೌತೆ ಅಥವಾ ಯುರೋಪಿಯನ್ ಸೌತೆ ಅಂತಕ್ಕಂಥದ್ದು ವಿಶಿಷ್ಟವಾದ ಸೌತೆಕಾಯಿ ಅದರಲ್ಲಿ ಭಾಳಷ್ಟು ಇದು ಬಳ್ಳಿ ಥರ ಬರ್ತಕ್ಕಂಥದ್ದು ಆ ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ಗೊಂಚಲಲ್ಲಿ ಅದು ಗೊಂಚಲು ಗೊಂಚಲು ಬರ್ತಕ್ಕಂಥದ್ದು ಒಂದು ಗೆಣ್ಣಿಂದ ಮೂರು ನಾಲ್ಕು ಐದು ಕಾಯಿಗಳನ್ನು ಬರ್ತಕ್ಕಂಥದ್ದು ನಾವು ನೋಡ್ಬೋದು ಅದು ಮಧ್ಯಮ ಗಾತ್ರದ ಕಾಯಿಗಳು ಹಾಗೆ ತಿನ್ನಲಿಕ್ಕೆ ಭಾಳಷ್ಟು ಸ್ವಾದಿಷ್ಟವಾಗಿರ್ತಕ್ಕಂಥವದು ಮತ್ತು ಭಾಳಷ್ಟು ಪುಷ್ಟಿಕರವಾಗಿರ್ತಕ್ಕಂಥದ್ದು ಇದು ವಿಶೇಷತೆ ಏನಪ್ಪ ಅಂತಂದರೆ ಇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಇದು ಬಳ್ಳಿಯಾಗಿದ್ದರಿಂದ ಈ ಬಳ್ಳಿಗೆ ಒಂದು ಸ್ವಲ್ಪ ಹಾಸರೆ ಕೊಡಬೇಕಾಗತ್ತೆ ಒಂದು ದಾರವನ್ನು ಕಟ್ಟಿ ಆ ದಾರಕ್ಕೆ ಅದರಲ್ಲಿ ಆ ಟೆಂಡ್ರಿಲ್ಸ್ ಅಂತ ಹೇಳ್ತೀವಿ ಅದನ್ನೇ ಕಟ್ಕೊಂಡು ಕಟ್ಕೊಂಡು ಅದು ಪಾಡ್ಗೆ ತಣ್ಣಿಗೆ ತಾನೇ ಹೇರ್ತಾ ಇರುತ್ತೆ ನಾವೇನು ಮಾಡಬೇಕಂದ್ರೆ ದಾರಕ್ಕೆ ಪಕ್ಕಕ್ಕೆ ಬಿಡಬೇಕಾಗತ್ತೆ ಅದು ಕಟ್ಟ ಅವಶ್ಯಕತೆ ಇಲ್ಲ ಹಾಗಾಗಿ ಇದು ಒಂದು ಉತ್ತಮವಾದ ಒಂದು ಬೆಳೆ ಅದು ಇಂಗ್ಲೀಷ್ ಸೌತೆ ಅಂತ ಹೇಳ್ಬಿಟ್ಟು ಈ ಸೌತೆಯಲ್ಲಿ ನಾನಾ ತಳಿಗಳಿದೆ ಇದೊಂದು ಉತ್ತಮವಾದ ತಳಿ ಆಮೇಲೆ ಇದು ಒಂದು ಮೂರರಿಂದ ಮೂರುವರೆ ತಿಂಗಳು ಅಂದರೆ ತೊಂಬತ್ತರಿಂದ ನೂರು ದಿವಸದಲ್ಲಿ ಬೆಳೆ ಬರುತ್ತೆ ಆ ಬೆಳೆಯಲ್ಲಿ ಎಂಬತ್ತರಿಂದ ನೂರು ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಕೊಯ್ಲು ಮಾಡ್ಬೋದು ಅಲ್ಪಾವಧಿಯಲ್ಲಿ ಹೆಚ್ಚು ಇಳುವರಿ ಮತ್ತು ಭಾಳಷ್ಟು ಗುಣಮಟ್ಟವಾದ ಇಳುವರಿ ಮತ್ತು ಇದು ಸಾಮಾನ್ಯವಾಗಿ ನಾವು ಹಸಿರು ಮನೆ ಅಂತ ಹೇಳ್ತೀವಿ ಆಮೇಲೆ ಇದು ನೆರಳು ಪರದೆ ಮನೆ ಅಂತ ಹೇಳ್ತೀವಿ ಅಂಥ ಕಡೆ ಬೆಳೆಸಲಿಕ್ಕೆ ಭಾಳ ಉತ್ತಮವಾಗಿ ಇರ್ತಕ್ಕಂಥದ್ದು ಆದರೆ ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂತಂದರೆ ಇದರಲ್ಲಿ ನಾವು ಸಾಮಾನ್ಯವಾಗಿ ಅದು ಬೇರೆ ಸೌತೆಯನ್ನು ಮಾಡ್ತೀವಿ ಅದು ಪರಾಗಸ್ಪರ್ಶ ಹೊಂದಿ ಅದು ಕಾಯಿಬಿಡಬೇಕಾಗತ್ತೆ ಆದರೆ ವಿಶಿಷ್ಟತೆ ಏನು ಅಂತಂದರೆ ಇದರಲ್ಲಿ ಪರಾಗಸ್ಪರ್ಶ ಹೊಂದೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ತನ್ನ ತಾನೇ ಅದು ಪರಾಗಸ್ಪರ್ಶ ಮಾಡಿಕೊಳ್ಳುತ್ತೆ ಯಾವುದೇ ಬೇರೆ ಬೇರೆ ಪರಾಗಸ್ಪರ್ಶ ಬೇಕಾಗೋದಿಲ್ಲ ಯಾವುದೇ ಅನಿಬಿಸ್ ಅಂತ ಹೇಳ್ತೀವಿ ಅಂದ್ರೆ ಜೇನೊಣ್ಣದಿಂದ ಪರಾಗಸ್ಪರ್ಶ ಆಗ್ತದೆ ಆದ್ರೆ ಜೇನು ಇದು ಪರಾಗಸ್ಪರ್ಶ ಆಗುತ್ತೆ ಯಾವುದೇ ರೀತಿ ಏನೂ ತೋಲ್ದೆ ಪ್ರತಿ ಗಿಣ್ಣಲ್ಲೂ ಕಾಯಿ ಬಂದು ಪ್ರತಿ ಕಾಯಲ್ಲೂ ತಾವು ನೋಡಬಹುದು ಪ್ರತಿ ಕಾಯಲ್ಲೂ ಪ್ರತಿ ಗಿಣ್ಣಲ್ಲೂ ಎರಡು ಮೂರು ನಾಲ್ಕು ಕಾಯಿಗಳನ್ನು ಬರ್ತಾ ಇರುತ್ತೆ ಸೊ ಹಾಗಾಗಿ ಬಹಳ ಉತ್ಕೃಷ್ಟವಾದ್ದು ಆಮೇಲೆ ಬೆಲೆ ಸಹ ಹೆಚ್ಚು ಇದರಲ್ಲಿ ಮಾರ್ಕೆಟ್ ತಾವೆಲ್ಲ ನೋಡಿರ್ತೀರಿ ನಾಟಿ ಸೌತೆ ಇರ್ಬೋದು ಅಥವಾ ಹೈಬ್ರಿಡ್ ಸೌತೆ ಇರ್ಬೋದು ಅದಕ್ಕೆ ಕೆ ಜಿಗೆ ಹತ್ತರಿಂದ ಹದಿನೈದು ಇಪ್ಪತ್ತು ರೂಪಾಯಿ ಇದ್ದರೆ ಇದು ಅಟ್ಲೀಸ್ಟ್ ಎರಡು ಪಟ್ಟು ನಲವತ್ತು ನಲವತ್ತರಿಂದ ಐವತ್ತು ಅಷ್ಟು ಬರ್ತಕ್ಕಂಥ ಒಂದು ಸಾಕಷ್ಟು ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಇಂಗ್ಲೀಷ್ ಸೌತೆ ಅಥವಾ ಯುರೋಪಿಯನ್ ಸೌತೆಯನ್ನು ರೈತ ಬಾಂಧವರು ಬಂದು ಗಮನಿಸಿದಾಗ ಅದು ಇಲ್ಲೆಲ್ಲ ಯಾವ ರೀತಿ ಬೆಳಿಬೇಕು ಮತ್ತು ಅದನ್ನು ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಪೋಷಕಾಂಶಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಆಮೇಲೆ ಅದನ್ನು ಯಾವ ರೀತಿ ಉಳಿತಾಯ ಮಾಡಬೇಕು ಆಮೇಲೆ ವ್ಯವಸಾಯದಲ್ಲಿ ಯಾವ ರೀತಿ ಖರ್ಚನ್ನು ಕಡಿಮೆ ಮಾಡಬೇಕು ಹೆಚ್ಚು ಗುಣಮಟ್ಟದ ನಾವು ಯಾವ ರೀತಿ ಕಾಯಿಗಳನ್ನು ತಗೋಬೇಕು ಪದಾರ್ಥವನ್ನು ತಗೋಬೇಕು ಅಂತಕ್ಕಂಥದ್ದು ಎಲ್ಲ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ ರೈತ ಬಾಂಧವರು ಬಂದು ಈ ಪ್ರಾತ್ಯಕ್ಷೆಯನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಇದರ ಸದುಪಯೋಗ ಪಡ್ಕೊಳ್ಳಿಕ್ಕೆ ಸದಾವಕಾಶಗಳಿದೆ ಈ ಕೃಷಿ ಮೇಳದಲ್ಲಿ ಅದರಲ್ಲಿ ಬಂದು ಇಪ್ಪತ್ತನೇ ತಾರೀಕು ಕೃಷಿ ಮೇಳ ಏರ್ಪಡಲಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೆ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ ಅಲ್ಲಿ ಎಲ್ಲ ಬೆಳೆಗಳು ನಮಗೆ ಕಾಣಿಸ್ತಾ ಇದೆ ಬಂದು ಅದನ್ನು ಪ್ರಾತ್ಯಕ್ಷವಾಗಿ ನೋಡಿ ಹೆಚ್ಚು ಮಾಹಿತಿ ಪಡೆದು ತಮ್ಮ ಆರ್ಥಿಕ ವೃದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಪ್ಪ ಕೆ ಎನ್ ಅಂತೇಳ್ಬಿಟ್ಟು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕೆ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಇವತ್ತು ಒಂದು ವಿಶೇಷ ಬೆಳೆಗಳು ಅದರಲ್ಲೂ ಬೆಳೆಗಳಲ್ಲಿ ನಾವು ಸ್ವದೇಶಿ ಬೆಳೆಗಳಿದೆ ವಿದೇಶಿ ಬೆಳೆಗಳಿದೆ ಇವತ್ತು ವಿದೇಶಿ ಸೊಪ್ಪು ತರಕಾರಿಗಳ ಬೆಳೆಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸೊ ಅದರಲ್ಲಿ ಸಾಮಾನ್ಯವಾಗಿ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೆ ಆವರಣದಲ್ಲಿ ಹದಿನೇಳರಿಂದ ಇಪ್ಪತ್ತರವರೆಗೂ ಇದೆ ನವೆಂಬರ್ ಏರ್ಪಾಟ್ ಮಾಡಲಾಗಿದೆ ಅಲ್ಲಿ ತಾವೆಲ್ಲ ನೋಡ್ಬೋದು ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ಅವು ಕೆಲವು ವಿದೇಶಿ ತರಕಾರಿಗಳನ್ನು ನಾವು ಬಗ್ಗೆ ತಿಳ್ಕೊಳ್ಳೋಣ ಅದು ಕೇಲ್ ಅಂತೀವಿ ಕೇಲಿರ್ಬೋದು ಆ ಕೇಲ್ ಅಂತಕ್ಕಂಥದ್ದು ಭಾಳ ಒಂದು ಸೊಪ್ಪು ತರಕಾರಿ ಅದು ಸುಮಾರು ಎಪ್ಪತ್ತರಿಂದ ಎಂಬತ್ತು ದಿವಸಗಳ ಕಾಲ ಬರ್ತಕ್ಕಂಥದ್ದು ಅದು ನಾಲ್ನೂರು ಗ್ರಾಮ್ ಬಿತ್ತನೆ ಬೀಜ ಹದಿನೈದು ಟನ್ ಒಂದು ಎಕ್ಟೇರ್ ಪ್ರದೇಶಕ್ಕೆ ತಗೋಬೋದು ಅದು ಸಲಾಡ್ಸ್ ಇರ್ಬೋದು ಮತ್ತು ಬೇರೆ ಸೊಪ್ಪು ತರಕಾರಿಗಳಾಗಿ ಬಳಸ್ತಕ್ಕಂಥ ಎಲ್ಲ ಕಡೆಗಳನ್ನು ನಾವು ಬಳಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸೊ ಅದೇ ರೀತಿ ನಾವು ಮುಂದುವರೆದ್ರೆ ಅಲ್ಲಿ ಲೀಕ್ ಅಂತ ಇನ್ನೊಂದು ವಿಶೇಷ ತಳಿ ವಿಶೇಷ ತರಕಾರಿ ಅದು ಲೀಕ್ ಅಂದ್ರೆ ನಾವೆಲ್ಲ ನಾವು ಈರುಳ್ಳಿ ನೋಡಿರ್ತೀವಿ ಬೆಳ್ಳುಳ್ಳಿ ನೋಡಿರ್ತೀವಿ ಆದರೆ ಅದೇ ತರ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಲೀಕ್ ಅಂತಕ್ಕಂಥದ್ದು ಸುಮಾರು ಐದು ಮೂರುವರೆ ನಾಲ್ಕೂವರೆ ಐದು ತಿಂಗಳಲ್ಲಿ ಬರ್ತಕ್ಕಂಥ ಬೆಳೆ ಇದು ಮೂರರಿಂದ ನಾಲ್ಕು ಟನ್ ಒಂದು ಎಕ್ಟೇರ್ ಬರ್ತದೆ ಇವೆಲ್ಲನೂ ಸೊಪ್ಪು ತರಕಾರಿಗಳು ಸಲಾಡ್ ಆಗಿ ಬಳಸ್ತಕ್ಕಂಥದ್ದು ಆಮೇಲೆ ಸೆಲರಿ ಅಂತಕ್ಕಂಥದ್ದು ಇನ್ನೊಂದು ವಿಶೇಷವಾದ ತಳಿ ಅದು ತಳ್ಳಿ ಟ್ರಿಮ್ಸ್ ಅಂತ ಟ್ರಿಂಪ್ ಅಂತ ಹೇಳಿ ಅದು ಸುಮಾರು ಮೂವತ್ತು ಟನ್ ಒಂದು ಎಕ್ಟೇರ್ ಪ್ರದೇಶಕ್ಕೆ ತಗೋಬೋದು ಇತ್ತೀಚೆಗೆ ಬಹಳಷ್ಟು ಬೇಡಿಕೆ ಬರ್ದಿರ್ತಕ್ಕಂಥ ಈ ಬೆಳೆ ಸುಮಾರು ಅದನ್ನ ಒಂದು ಆರು ತಿಂಗಳ ಕಾಲ ಇರ್ತದೆ ಮಲ್ಟಿ ಕಟ್ ಕಟ್ ಅಂದರೆ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಬರ್ತಕ್ಕಂಥ ಒಂದು ವಿಶಿಷ್ಟವಾದ ತಳಿ ಮತ್ತು ಅದು ಸೊಪ್ಪು ತರಕಾರಿ ಆಮೇಲೆ ಪಾರ್ಸ್ಲಿ ಅಂತಕ್ಕಂಥದ್ದು ಇನ್ನೊಂದು ವಿಶೇಷವಾದ ಒಂದು ಸೊಪ್ಪು ತರಕಾರಿ ವಿದೇಶಿ ತಳಿ ಅದು ಕ್ರೂಸಾ ಅಂತಕ್ಕಂಥದ್ದು ಒಂದು ತಳಿ ಇದರಲ್ಲಿ ಇದು ಮೂವತ್ತು ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈಗ ನೋಡಿರ್ಬೋದು ಕೊತ್ತಂಬರಿ ತರ ಕಾಣ್ತಕ್ಕಂಥದ್ದು ಅದು ಕೊತ್ತಂಬರಿ ಆಗಿರ್ಬೋದು ಸಲಾಡ್ ಆಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ಪದಾರ್ಥಗಳಿಗೆ ನಾವು ಬಳಕೆ ಮಾಡ್ತಕ್ಕಂಥದ್ದು ಆಮೇಲೆ ಪಾಕ್ ಚಾಯ್ ಅಥವಾ ಬಾಕ್ ಚಾಯ್ ಎರಡು ಹೆಸರುಗಳು ಒಂದೇನೆ ಅದು ಸುಮಾರು ಮೂವತ್ತು ಟನ್ ಒಂದು ಎಕ್ಟೇರ್ ಪ್ರದೇಶಕ್ಕೆ ತಗೋಬೋದು ಒಂದು ವಿಶಿಷ್ಟವಾದ ತಳಿ ಒಂದು ಗಡ್ಡೆ ಗಾತ್ರದ ಒಂದು ಎಲೆ ಬರ್ತಕ್ಕಂಥದ್ದು ಇದು ಅದನ್ನು ನಾವು ಸಲಾಡ್ಗಳಲ್ಲಿ ಬಳಸ್ತಕ್ಕಂಥದ್ದು ಅದು ಮುಖ್ಯವಾಗಿ ವೈಟಮಿನ್ಸು ಮಿನರಲ್ಸು ಮತ್ತು ಇದು ಫೋಲಿನ್ ಅಂತ ಹೇಳ್ತೀವಿ ಕೆರಟಿನಾಯ್ಡ್ಸ್ ಅಂತ ಹೇಳ್ತೀವಿ ಅದು ಹೆಚ್ಚಿಗೆ ಅಡಗಿರ್ತಕ್ಕಂಥ ಈ ತರಕಾರಿಗಳು ಬಹಳಷ್ಟು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆ ಇರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಐಸ್ಬರ್ಗ್ ಲೆಟಿವ್ಸ್ ಅಂತ ಹೇಳ್ತೀವಿ ಐಸ್ಬರ್ಗ್ ಲೆಟಿವ್ಸ್ ಇರ್ಬೋದು ಆಮೇಲೆ ಅದು ಸುಮಾರು ಹತ್ತರಿಂದ ಹನ್ನೆರಡು ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬರ್ತಕ್ಕಂಥದ್ದು ಇದಕ್ಕೂ ಸಹ ಬೇಡಿಕೆ ಹೆಚ್ಚಾಗ್ತಾ ಇದೆ ಆಮೇಲೆ ರೊಮೇನಿಯನ್ ಲೆಟಿವ್ಸ್ ಅಂತ ಹೇಳ್ತೀವಿ ರೊಮೇನಿಯನ್ ಲೆಟಿವ್ಸ್ ಅಂತಕ್ಕಂಥದ್ದು ಭಾಳ ಮುಖ್ಯವಾದ್ದು ಸೊ ಅದು ಸಹ ಇದು ನಮ್ಮಲ್ಲಿ ನೋಡ್ಬೋದು ಆಮೇಲೆ ರೆಡ್ ಲೆಟಿವ್ಸ್ ಭಾಳ ವಿಶೇಷವಾದ್ದು ರೆಡ್ ಲೆಟಿವ್ಸ್ ಯಾವುದೇ ಬಣ್ಣದ ತರಕಾರಿಗಳನ್ನು ಯಾವುದೇ ಬಣ್ಣದ ತಿನ್ನೋದು ಬಹಳ ಸೂಕ್ತ ಯಾಕೆಂದ್ರೆ ಅದರಲ್ಲಿ ಭಾಳಷ್ಟು ಕೆರೆಟಿನೈಟ್ಸ್ ಅಂತೀವಿ ಅಥವಾ ಫ್ಲೇವನೈಟ್ಸ್ ಅಂತೀವಿ ಭಾಳಷ್ಟು ಇರೋದ್ರಿಂದ ಅದರಲ್ಲಿ ನಮಗೆ ಕಣ್ಣಕ್ಕೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು ಹಾಗಾಗಿ ನ್ಯಾಚುರಲ್ ಅಂದರೆ ಸ್ವಾಭಾವಿಕಾಗಿರ್ತಕ್ಕಂಥ ತರಕಾರಿಗಳನ್ನು ಬಣ್ಣದ ತರಕಾರಿಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕಾಗತ್ತೆ ಅದು ಒಂದು ಅಂತಂದರೆ ರೆಡ್ ಲೆಟಿವ್ಸ್ ಅಂತ ಕೆಂಪು ಲೆಟಿವ್ಸ್ ಅಂತಕ್ಕಂಥದ್ದು ಅದು ನಾವು ಸೊಪ್ಪು ತರಕಾರಿಗಳು ಹೇಗೆ ಬೆಳಿತೀವಿ ಅದನ್ನೇ ಬೆಳಿತಕ್ಕಂಥದ್ದು ಸುಮಾರು ಹತ್ರ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಡ್ಕೊಬೋದು ಹಾಗೂ ಇದು ಹೆಚ್ಚು ಬೆಲೆ ಇರತಕ್ಕಂಥವು ಒಂದು ತರಕಾರಿ ಹಾಗೆ ಗ್ರೀನ್ ಲೆಟಿವ್ಸ್ ಅಂತಕ್ಕಂಥದ್ದು ಇದು ಸ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರು ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರತಿಯೊಬ್ಬರು ಬಳಸ್ತಕ್ಕಂಥ ಒಂದು ತರಕಾರಿ ಹಾಗಾದರೆ ನಮ್ಮಲ್ಲಿ ಸಾಕಷ್ಟು ಇದು ಪ್ರಚಲಿತ ಆಗಬೇಕಾಗಿದೆ ಇದೆಲ್ಲ ನೋಡಿದ್ರೆ ಬೆಳಲಿಕ್ಕೋ ರೈತರಿಗೂ ಸಹ ಭಾಳ ಸುಲಭ ಒಂದೇ ತಿಂಗಳಲ್ಲಿ ಬರ್ತಕ್ಕಂಥ ಬೆಳೆ ಒಂದು ತಿಂಗಳಲ್ಲಿ ಯಾವುದಾದ್ರೂ ಬೆಳೆ ಬರುತ್ತೆ ಅಂತಂದರೆ ಒಳ್ಳೆ ಉತ್ಕೃಷ್ಟವಾದ ತರಕಾರಿ ವಿದೇಶಿ ತರಕಾರಿ ಅಂದರೆ ಲೆಟ್ಯೂಸ್ ಲೆಟ್ಯೂಸಲ್ಲಿ ಹಸಿರು ಲೆಟಿವ್ಸ್ ಇರ್ಬೋದು ಕೆಂಪು ಲೆಟಿವ್ಸ್ ಇರ್ಬೋದು ಹಾಗೆ ಮತ್ತು ಇದು ಹೈಸ್ಬರ್ಗ್ಲೆಟಿವ್ಸ್ ಅಂತೇಳ್ಬಿಟ್ಟು ಇದೊಂದು ಹೈಸ್ಬರ್ಗ್ಲೆಟಿವ್ಸ್ ಒಂದು ರೆಮೇನಿಂಗ್ ಲೆಟಿವ್ಸು ಮತ್ತು ಹೈಸ್ಬರ್ಗ್ಲೆಟಿವ್ಸ್ ಅಂತೇಳ್ಬಿಟ್ಟು ಸೊ ಅದು ಅದು ಅಷ್ಟೇ ಒಂದೂವರೆ ತಿಂಗಳ ಕಾಲದಲ್ಲಿ ಬರ್ತಕ್ಕಂಥದ್ದು ಅದು ನೀವು ಮೂರು ತಿಂಗಳವರೆಗೂ ಕಟಾವು ಕಟಾವ್ ಇದ್ರೆ ಸುಮಾರು ಹತ್ತು ಹನ್ನೊಂದರಿಂದ ಹನ್ನೆರಡು ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಳಸ್ಕೋಬೋದು ಇದು ಸುಮಾರು ನಮ್ಮ ಡೈಜೆಷನ್ಗೆ ಅಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಮ್ಮ ಇದು ಬೋನ್ ಹೆಲ್ತ್ ಅಂತ ಹೇಳ್ತೀವಿ ಬೋನ್ ಹೆಲ್ತ್ ಅಂತಂದರೆ ನಮ್ಮ ಈ ಈ ಬೋ ಮೂಳೆ ಮೂಳೆಯನ್ನು ಬಹಳಷ್ಟು ಉತ್ಕೃಷ್ಟ ಮಾಡ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಈ ಚೈನೀಸ್ ಕ್ಯಾಬೇಜ್ ಅಂತಕ್ಕಂಥದ್ದು ಚೈನೀಸ್ ಕ್ಯಾಬೇಜು ಸಹ ಭಾಳ ಉತ್ತಮವಾಗಿ ಬೇಗ ಬರ್ತಕ್ಕಂಥದ್ದು ಒಂದೂವರೆ ತಿಂಗಳಲ್ಲಿ ನಮಗೆ ಬೆಳೆ ಬಂದ್ಬಿಡುತ್ತೆ ಎರಡು ತಿಂಗಳೊಳಗೆ ಇದು ಕಟಾವು ಮಾಡ್ತಕ್ಕಂಥದ್ದು ಮೂವತ್ತರಿಂದ ಮೂವತ್ತೈದು ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ತಳಿ ಮೆಲೋಡಿ ಅಂತಕ್ಕಂಥದ್ದು ಆಮೇಲೆ ಇನ್ನೊಂದು ವಿಷಯ ಬಂದರೆ ರೆಡ್ ಕ್ಯಾಬೇಜ್ ನಾನು ಆಗಲೇ ಹೇಳಿದೆ ಒಂದು ತರಕಾರಿಗಳಲ್ಲಿ ಅದರಲ್ಲೂ ಬಣ್ಣದ ತರಕಾರಿಗಳು ಭಾಳ ವಿಶಿಷ್ಟವಾದ್ದು ಅದರಲ್ಲಿ ಒಳ್ಳೆ ಒಳ್ಳೆ ಪೋಷಕಾಂಶಗಳು ಅಡಗಿರ್ತವೆ ನಮಗೆ ದೇಹಕ್ಕೆ ಬೇಗ ಆಗಿರ್ತಕ್ಕಂಥವು ನಾವು ಕೃತಕವಾದ ಬಣ್ಣಗಳನ್ನ ನಾವು ತಿಂತಾಯಿದ್ದೀವಿ ಅದನ್ನು ತಿನ್ನಬಾರ್ದು ಆದಷ್ಟು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ನ್ಯಾಚುರಲ್ ಅಂತ ಹೇಳ್ತೀವಿ ಅಂತ ತರಕಾರಿಗಳನ್ನು ನಾವು ತಿನ್ನಬೇಕಾಗುತ್ತೆ ಇದು ನಲ್ವತ್ತೈದಿಂದ ಐವತ್ತು ಟನ್ ಒಂದು ಎಕ್ಟೇರ್ಗೆ ಬರುತ್ತೆ ಇದು ಇತ್ತೀಚೆಗೆ ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಡಗಿರೋದ್ರಿಂದ ನಾವು ಅದನ್ನು ಬೆಳೆಸಿ ಹೆಚ್ಚಿನ ಆದಾಯ ಮತ್ತು ನಮ್ಮ ದೇಹದ ಪರಿಸ್ಥಿತಿ ಅಂದರೆ ದೇಹದ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ ಆಮೇಲೆ ಕ್ಯಾಬ್ ಬ್ರಾಕೊಲಿ ಅಂತ ಹೇಳ್ತೀವಿ ಬ್ರಾಕೊಲಿ ತಕ್ಷಣ ನಮಗೆಲ್ಲ ಗೊತ್ತಾಗುತ್ತೆ ಆಂಟಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಏನಾದರೂ ಒಳ್ಳೆ ತರಕಾರಿ ಇದೆ ಕ್ಯಾನ್ಸರ್ ಬರದಂಗೆ ತಡೆಗಟ್ಲಿಕ್ಕೆ ಏನಾದರೂ ತರಕಾರಿ ಇದೆ ಅಂತಂದರೆ ಎಲ್ಲ ತರಕಾರಿಗಳ ಜೊತೆಗೆ ಮುಖ್ಯವಾಗಿ ಬ್ರಾಕೊಲಿ ಬ್ರಾಕೊಲಿ ಅದರಲ್ಲೂ ಹೆಡ್ ಬ್ರಾಕೊಲಿ ಅಂತೀವಿ ಸ್ಟೆಮ್ ಬ್ರಾಕೊಲಿ ಅಂದರೆ ಗುಂಡಿಗೆ ಬರ್ತಕ್ಕಂಥದ್ದು ಹೆಡ್ ಬ್ರಾಕೊಲಿ ಆಮೇಲೆ ಸ್ಟೆಮ್ ಅಂತಂದರೆ ಒಂದು ಕಾಂಡದಲ್ಲಿ ಬರ್ತಕ್ಕಂಥದ್ದು ಸ್ಟೆಮ್ ಬ್ರಾಕೊಲಿ ಅಂತೇಳ್ಬಿಟ್ಟು ಸೊ ಇವು ನಮಗೆ ಆರೋಗ್ಯದ ದೃಷ್ಟಿಯಲ್ಲಿ ಪ್ರತಿನಿತ್ಯ ನಾವು ಸಲಾಡಾಗಿ ಬಳಸ್ಬೋದು ಹೆಚ್ಚಿಗೆ ಬೇಯಿಸ್ದಂಗೆ ಸ್ವಲ್ಪ ಹದವಾಗಿ ಬೇಯಿಸ್ಕೊಂಡು ಅದನ್ನು ನಾವು ಉಪ್ಪು ಖಾರ ಹಾಕಿ ಅದನ್ನು ತಿನ್ನೋದ್ರಿಂದ ನಮಗೆ ಹೇರಳವಾದ ಪೋಷಕಾಂಶಗಳು ದೊರೀತವೆ ಸೊ ಹಾಗಾಗಿ ಇವೆಲ್ಲ ಮಾಡೋದರಿಂದ ರೈತ ಬಾಂಧವರಿಗೆ ಒಂದು ಒಂದೂವರೆ ತಿಂಗಳಲ್ಲಿ ಬೆಳೆ ಬರ್ತಕ್ಕಂಥದ್ದು ಎರಡು ತಿಂಗಳಲ್ಲಿ ಬರ್ತಕ್ಕಂಥದ್ದು ಮೂರು ತಿಂಗಳಲ್ಲಿ ಬರ್ತಕ್ಕಂಥದ್ದು ಈ ಥರ ವಿಧ ವಿಧವಾದ ಈ ವಿದೇಶಿ ತರಕಾರಿಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗಾಗಿ ಇವೆಲ್ಲ ನೋಡಿದಾಗ ನಮಗೆ ಭಾಳಷ್ಟು ಆದಾಯ ತರ್ತಕ್ಕಂಥ ಮತ್ತು ಆರೋಗ್ಯ ಸುಧಾರಿಸ್ತಕ್ಕಂಥ ಈ ತರಕಾರಿಗಳನ್ನು ಎಲ್ಲ ರೈತ ಬಾಂಧವರು ಇಲ್ಲಿ ಬಂದು ನೋಡಿ ಈ ಇದನ್ನು ಲಾಭದಾಯಕವಾಗಿ ಬೆಳೆಸ್ಕೋಬೋದು ಅದರ ಉಪಯೋಗ ಪಡ್ಕೋಬೇಕು ಈ ಪ್ರಾತ್ಯಕ್ಷಿಕೆಗಳನ್ನು ಗಮನಿಸಿದಾಗ ತಮಗೆಲ್ಲ ಮಾಹಿತಿ ಸಿಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಅವರು ಸಬಲರಾಗೋದರಲ್ಲಿ ಆರ್ಥಿಕವಾಗಿ ಸಬಲರಾಗೋದರಲ್ಲಿ ಎಲ್ಲ ಅವಕಾಶಗಳಿರುತ್ತೆ ಹಾಗಂತ ಹೇಳ್ತಾ ಡಾಕ್ಟರ್ ಶ್ರೀನಿವಾಸಪ್ಪ ಇಲ್ಲಿ ಪ್ರಾಧ್ಯಾಪಕರಾಗೂ ಕೆಲಸ ಇದ್ದೀನಿ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಹ ನಿಮ್ಮನ್ನು ನಮ್ಮನ್ನು ಭೇಟಿ ಮಾಡ್ಬೋದು ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ವಂದನೆಗಳು ನಮಸ್ತೆ